ವಿದ್ಯುತ್ ತಂತಿ ಕಟ್ಟಾಗಿ ರೈತರ ಪಂಪ್ಸೆಟ್ ಮೋಟಾರ್ಗಳು 10-15 ಸುಟ್ಟು ಭಸ್ಮವಾಗಿವೆ. ಚಳ್ಳಕೆರೆ ತಾಲೂಕಿನ ಸೋಮಗುದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಮದುರೆ ಗ್ರಾಮದ ಹೊರವಲಯದಲ್ಲಿ ಬರುವ ಜಮೀನಿನ ಪಕ್ಕ ವಿದ್ಯುತ್ ಕಂಬಗಳಿಗೆ ಜಾಲಿ ಗಿಡಗಳು ಹಾಗೂ ಜಂಗಲ್ಗಳು ಬೆಳೆದು ಒಂದು ವಿದ್ಯುತ್ ಕಂಬದ ತಂತಿ ಕಟ್ಟಾಗಿ ಇನ್ನೊಂದು ವಿದ್ಯುತ್ ತಂತಿಗೆ ತಗುಲಿ ಶಾರ್ಕ್ ಸರ್ಕ್ಯೂಟ್ ಆಗಿ ಅಕ್ಕಪಕ್ಕದಲ್ಲಿರುವ ರೈತರ ಜಮೀನಿಗೆ ಬರುವ ವಿದ್ಯುತ್ ಕೇಬಲ್ಗಳು ಸುಟ್ಟು ಮೋಟಾರ್ ಪಂಪ್ಸೆಟ್ಗಳು ಸರಿಸುಮಾರು 10-15 ಮೋಟಾರ್ ಸುಟ್ಟು ಭಸ್ಮವಾಗಿ ರೈತರ ಪಾಡು ಹೇಳತಿರದಾಗಿದೆ. ಸುಮಾರು 2 ವಾರಗಳಿಂದ ಘಟನೆ ನಡೆದರೂ ಕೂಡ ಅಧಿಕಾರಿಗಳು ಇತ್ತ ಗಮನ ಹರಿಸದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಇತ್ತ ರೈತರು ಜೀವನಾಡಿಯಾದ ವಿದ್ಯುತ್ತನ್ನು ನಂಬಿಕೊಂಡು ನೀರುಳ್ಳಿ, ತೆಂಗು, ಟೊಮೆಟೊ, ಅಡಿಕೆ, ಮೆಕ್ಕೆಜೋಳ ಇರುವಂತಹ ಬೆಳೆಗಳಿಗೆ ನೀರು ಹಾಯಿಸದೇ ಇರುವುದರಿಂದ ಸಸಿಗಳು ಒಣಗಿ ಹೋಗಿವೆ. ರೈತರು ಕಂಗಾಲಾಗಿ ಕೆಇಬಿ, ಎಇಇ ಹಾಗೂ ಎಸ್ಒ ಅಧಿಕಾರಿಗಳಿಗೆ ಸ್ಥಳೀಯ ರೈತರು ಜಂಗಲ್ ಕಡಿದು ವಿದ್ಯುತ್ ತಂತಿಯನ್ನು ದುರಸ್ತಿ ಮಾಡಿಸಿಕೊಡಿ ಎಂದು ಹಲವಾರು ಬಾರಿ ಮನವಿ ಕೊಟ್ಟರು. ಇತ್ತ ಗಮನಹರಿಸದ ಅಧಿಕಾರಿಗಳು ಗಾಢ ನಿದ್ರೆಯಿಂದ ಎಂದು ಬರುವರೆ ಕಾದು ನೋಡಬೇಕಾಗಿದೆ. ಇದೇ ರೀತಿ ಮುಂದುವರೆದರೆ ರೈತರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗಿರೀಶ್, ಮಲ್ಲೇಶ್, ಹನುಮಂತಪ್ಪ, ಗುರಣ್ಣ, ಪ್ರಶಾಂತ್, ಆನಂದಪ್ಪ, ಲಿಂಗರಾಜು, ಪುನೀತ್ ಇನ್ನೂ ಹಲವಾರು ನೀರಾವರಿ ರೈತರು ಹಾಜರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಕಡೆ ಲೆಫ್ಟ್ ಸೈಡ್ ಲಾಸ್ಟ್ ಲೈನ್ ಮೋಟರ್ ಪೀಜು ಎಲ್ಲ ಹೋಗ್ತದವೆ, ಮೋಟರ್ ನು 2-3 ಸಲಿ ಸುಟ್ಟದವೆ. ಈ ತರ ಜಂಗಲ್ ಕಟ್ಟಿಂಗ್ ಐತೆ, ಸಾಕಷ್ಟು ಬಾರಿ ಹೇಳಿದ್ವಿ, ಆದ್ರೆ ಅವರು ನಾವು ಹೇಳಿರೋದು ಅವ್ರು ನಮ್ ಗಮನಕ್ಕೆ ತಂದಿಲ್ಲ ಅಂತ ಹೇಳ್ತಿದ್ದಾರೆ. ಅವರು ಅದನ್ನ ಇದು ಮಾಡ್ಕಂತಿಲ್ಲ. ಎಸ್ ಓಗು ಮತ್ತೆ ಎಡಬಲಿ ಸಾಹೇಬರಿಗೆ ಹೇಳಿದ್ರೆ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ, ಕಳಿಸಿಲ್ಲ. ಇವನು ಲೈನ್ ಮ್ಯಾನ್, ಇಲ್ಲಿ ಚಿಕ್ಕಮದ್ರೆಗೆ ಲೈನ್ ಮ್ಯಾನ್ ಬಂದು ಸಂತೋಷ್ ಅಂತ, ಇದು ಸ್ಪಾಟ್ ಬಂದು ನೋಡ್ಕೊಂಡು ಹೋಗ್ಯಾರ ಅವರು. ನೋಡ್ಕೊಂಡು ಹೋಗಿ ಇವತ್ತಿಗೆ ಇತ್ತ ಜಂಗಲ್ ಎಲ್ಲ ಬೆಳೆದ್ರಿಂದ ಅವ್ರು ನಮಗೆ ಹೇಳ್ತಾರೆ ಕಡಿರಿ ಮಾಡ್ರಿ ಅಂತ. ಅದೇನೈತೆ ಕಾನೂನು ಪ್ರಕಾರ ನೀವು ನಿಮ್ದು ಏನೋ 2 ವಾರ ಐತೆ, ನೀವೆಲ್ಲ ನೋಡ್ಕೊಂಡು ಇದು ಮಾಡ್ಕೊಂಡು ಇದು ಮಾಡಬೇಕು. ನಮಗೆ ನಮಗೇನು ಹೇಳ್ಕೊಡ್ದು, ನಾವೇನು ಹೇಳಿ ತೋರಿಸ್ತೀವಿ ಅದೇನಂತ ಮುಖಾಂತರ ನೀವು ಇದು ಮಾಡ್ಕೋಬೇಕು. ಅದನ್ನು ನಾಳೆ ಹೊತ್ತು ಅವನು ಸಂತೋಷ್ ಅಂತ ಲೈನ್ ಮ್ಯಾನು ನಮಗೆ ಹೇಳಿ ನಮಗೆ ಕಳಿಸಿದ್ದಾನೆ, ನಮ್ಮ ಮುಖಾಂತರ ಕಳಿಸಿದ ಜಂಗಲ್ ಎಲ್ಲ. ಅದು ನಾವು ಕಳ್ಳೆ ತೋರಿ ಮತ್ತು ಅದೆಲ್ಲ ಬಿಡಿ ಜೇಂಟ್ ಇರೋದು ಜೆ ಸಿ ಪಿಗೆಲ್ಲ ಅರ್ಗ್ ಮಾಡಿ ಜೇಂಟ್ ಇರೋದೆಲ್ಲ ಬಿಡಿ ಬಿಡಿತ ಮಾಡಿದ್ದೀವಿ ವೈರ್ಗಳೆಲ್ಲ. ಆದರೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದು ಕುಪ್ಪು ಎಗರಿ ಆಂಗ್ಲರ್ ಮೇಲೆ ಬಿದ್ದೈತೆ. ಅದು 2 ದಿನ ಗಟ್ಟಲೆ 5 ದಿನ ಗಟ್ಟಲೆ